ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಕರೆ. ಇಂದು ವಿಜಯಪುರದಲ್ಲಿ ನಗರ ಶಾಸಕ ಬಸನಗೌಡ ಪಾಟೀಲರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 2017-18 ಸಾಲಿನ ಅಂಬೇಡ್ಕರ್ ವಸತಿಯೋಜನೆಯ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ಸರ್ಕಾರಿ ಯೋಜನೆಗಳ ಲಾಭ ಪಡೆಯಿರಿ ಎಂದು ಜನತೆಗೆ ಮಾನ್ಯ ಶಾಸಕರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ಸಹಿತ ಪಾಲಿಕೆಯ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿ ಆಗಮಿಸಿದಿರಿ, ತಮ್ಮೆಲ್ಲರಿಗೂ ಶಾಸಕರ ಪರವಾಗಿ ಹಾಗೂ ವೇದಿಕೆ ಮೇಲಿದ್ದಂತಹ ಮೇಯರ್ ಹಾಗೂ ಎಲ್ಲ ಕಾರ್ಪೊರೇಟರ್ಗಳ ಪರವಾಗಿ ಸಮಸ್ತ SC ST ಎಲ್ಲ ನಮ್ಮ ಪ್ರಮುಖ ಬಂಧುಗಳು ಇಲ್ಲಿ ಆಗಮಿಸಿದ್ದಾರೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ನಗರ ವಸತಿ ಯೋಜನೆ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆ, ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇವತ್ತಿನ ಸುಮಾರು 336 ಫಲಾನುಭವಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಅವರ ಒಂದು ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮದ ಮೊದಲೇ ಹಂತದಾಗ ಲಿಂತ್ ಟೈಮ್ನಾಗ 87,500 ರೂಪಾಯಿ ಸಿಗ್ತದೆ. ಎರಡನೇ ಹಂತ ಲಿಂಟಲ್ ಬಂದಾಗ 87,500 ರೂಪಾಯಿ, ಮೂರನೇ ಹಂತದಾಗ 87,500, ನಾಲ್ಕನೇ ಹಂತ ಕಂಪ್ಲೀಟ್ ಆಗಿ ಬಣ್ಣ ಸುಣ್ಣ ಪರಿಸಿ ಏನು ಮಾಡೋ ಮುಂದೆ ಮತ್ತೆ 87,500 ರೂಪಾಯಿ. ಇದು ನೇರವಾಗಿ ಅವರವ್ರ ಖಾತೆಗೆ ಜಮಾ ಆಗ್ತದೆ. ನೀವು ಅದರ ಸಂಪೂರ್ಣವಾಗಿ ಸರಿಯಾಗಿ ಇನ್ನೊಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ರೊಕ್ಕ ಹಾಕಿ ಒಂದು ಶಾಶ್ವತವಾದಂಥ ಒಳ್ಳೆಯ ಮನೆ ಕಟ್ಕೋರಿ ಅಂತೇಳಿ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ 10,000 ಮನೆಗಳು ಈ ವರ್ಷನೇ ನಾವು ಮಾಡ್ತೀವಿ. ಬಿಜಾಪುರದಲ್ಲಿ 3,750 ಮನೆ ಒಂದು ಮಂಜೂರಾತಿಯನ್ನು ಮೊನ್ನೆ ನಾವು ಮಾಡಿದ್ದೀವಿ. ಇಷ್ಟರಲ್ಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಿಮಗೆಲ್ಲರಿಗೂ ಯಾರ್ಯಾರು ಇಲ್ಲಿ ಬಂದು ಅರ್ಜಿ ಕೊಟ್ಟಿರಲ್ಲ ಅವರೆಲ್ಲರಿಗೂ ನಿಮ್ಗೆ ನೋಟಿಸ್ ಬರ್ತದೆ, ನಿಮ್ಮ ಪಾಲಿನ ಹಣ ತುಂಬಬೇಕಾಗ್ತದೆ. ಅದಕ್ಕೆ ಆಲಮೀನ್ ಹಿಂದಿರುವಂಥ 31 ಎಕರೆಯಲ್ಲಿ ಗ್ರೌಂಡ್ ಪ್ಲಸ್ 1 ಮನೆಗಳನ್ನು 1,400 ಮೊದಲೇ ಹಂತದಲ್ಲಿ 1,493 ಮನೆಗಳು ನಿರ್ಮಾಣ ಆಗ್ತಾವೆ 31 ಎಕರೆದಲ್ಲಿ. ಇವತ್ತು 2,70,000 ರೂಪಾಯಿ ಸಿಗ್ತದೆ ಜನರಲ್ ಕ್ಯಾಟಗರಿಯವ್ರಿಗೆ. ಅವರೂ ಸಹ ಯಾರು ಬಡವರಿದ್ದೀರಿ, ಅವ್ರು ಯಾರು ಲಿಂಗಾಯತರಿರಿ, ಬ್ರಾಹ್ಮಣರಿರಿ, ಮರಾಠ ಸಮಾಜದವರಿರ್ಬಿ, ಯಾವುದೇ ರಜಪೂತ್ ಸಮಾಜ ಯಾವುದೇ ಸಮಾಜದವರು ಸಹಿತ ವಾಜಪೇಯಿ ವಸತಿ ಯೋಜನೆ ಒಳಗೆ ನಿಮಗೂ 2,70,000 ರೂಪಾಯಿ ಕೊಡ್ತದೆ. ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳೆಲ್ಲ ಬೋರ್ಡ್ ಹಚ್ಚಿಬಿಟ್ಟಿದ್ದಾವೆ, ಯಾವ್ಯಾವ ಸ್ಕೀಮ್ದಾಗ ಯಾವ್ಯಾವ ಕಾಗದ ಪತ್ರ ತಂದು ಕೊಡ್ಬೇಕನ್ನಂತದ್ದು ಆ ಎಲ್ಲ ಬೋರ್ಡ್ನಾಗ ಏನೇನದ ನೋಡಿ ನೀವು ಇವತ್ತು ಇದನ್ನು ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಬಂದದೆ ಸರ್ವರಿಗೆ ಸೂರು ಅನ್ನೋಂಥ ಕಾರ್ಯಕ್ರಮದ ತಳಗ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದಂಥ ಇವೆಲ್ಲ ಪ್ರಧಾನಮಂತ್ರಿಗಳ ಹೊಸ ಘೋಷಣೆಗಳು. ಏನು ನಾವು 3,750 ಮನೆ ಕೊಡ್ತಾ ಇದ್ದೀವಿ, ವಾಜಪೇಯಿ ವಸತಿ ಏನು ಮನೆ ಕೊಡ್ತಾ ಇದ್ದೀವಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು, ಈ ರೀತಿ ಏನದಾವು ಅದರಲ್ಲಿನೂ ಇವತ್ತು 1.5 ಲಕ್ಷ ರೂಪಾಯಿ ಸಹಾಯಧನ ಮನೆ ಇದ್ದ ಮನೆನೇ ಅದನ್ನು ಕಟ್ಕೊಳ್ಬೋದು. ಇನ್ನೊಂದು ರೂಮ್ ಹೆಚ್ಚು ಮಾಡ್ಕೋಬೇಕು, ಮ್ಯಾಗ ಒಂದಿನೊಂದು ಕಟ್ಕೋಬೇಕು, ಮಕ್ಕಳು ದೊಡ್ಡವ್ರಿಗೆ ಆಗ್ಯಾರ ಲಗ್ನ ಮಾಡಬೇಕಾಗಿತ್ತಂದ್ರೂ 1.5 ಲಕ್ಷ ರೂಪಾಯಿ ಮತ್ತೆ ಸಿಗ್ತದೆ. ವಿಜಯಪುರನಾಗ ನೀವು 8 ಮಂದಿ ಇದ್ದೀರಿ, ಇನ್ನು 1.5-2 ವರ್ಷನಾಗ ವಿಜಯಪುರದಲ್ಲಿರುವಂಥ 1 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಪತ್ರೆಯಲ್ಲಿ ಗುಡಿಸಿಲ್ದಲ್ಲಿ ಯಾರೂ ಇರಬಾರ್ದು, ಎಲ್ಲರೂ RCC ಮನೆಯಾಗಿರ್ಬೋದು. ಇದು ನಮ್ಮ ಕನಸು, ಎಲ್ಲರ ಮನೆಯಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ವಿಜಯಪುರ ನಗರದಾಗ ಇದ್ದೀರಿ, ಆ 4 ವಾರ್ಡ್ದವ್ರು ಇದ್ರೂ ನಮ್ಮಲ್ಲಿ ಕೊಡ್ರಿ. ನಾವು ಆ MLA ಹೇಳಿ ಅಲ್ಲಿ ವಾರ್ಡ್ ನಮ್ಮ ಕಾರ್ಪೊರೇಟರ್ ಹೋದಾರ ಅವ್ರಿಗೂ ಹೇಳಿ ಅಲ್ಲಿನೂ ಅವರು ಯಾರಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಗ್ಯಾಸದ್ದು ಸಲಹೆ ಅರ್ಜಿ ಕೊಡ್ರೆ ಅನ್ಲಿಮಿಟೆಡ್ ಅದನ್ನೂ ಸಹಿತ ನಾವು ಎಷ್ಟೇ ಇವತ್ತು 1,000 ಬರಲಿ 2,000 ಬರಲಿ ಒಟ್ಟು ವಿಜಯಪುರ ನಗರನಾಗ
ಇನ್ನು ಒಂದು ವರ್ಷನಾಗ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಕನಸದೆ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಬರೀ ಶ್ರೀಮಂತರ ಮನೆಯಾಗ ನಾವು ನೋಡ್ತಿದ್ದೀವಿ ಹಿಂದಕ್ಕೆ. ಅದನ್ನು ನಾ ಮನೆ ಕಮಿಷನರ್ ಹೇಳೀನಿ ಕಮಿಷನರ್ಗೆ ನಮ್ಮ ತಹಸೀಲ್ದಾರ್ಗೆ ಅವ್ರದ್ದೇನದ ವಾರ್ಸ ನಿಮ್ಮ ಏನು ಸಣ್ಣ ಪುಟ್ಟ ಜಗಳ ನೀವು ಮಾಡ್ತಂಬ್ರು ಇದ್ದು ಅಂದ್ರೆ ಮುಗಿಸೋರಿ ಇಷ್ಟೆಲ್ಲ ಯೋಜನೆ ಬರ್ಲಾಕತ್ತಾವು ಏನು ಮುತ್ಯಾನ ಒಂದು ಮೂರ್ತಿಯಲ್ಲಿ ಹಿಂದಿನ ಹೆಸರದ ಒಂದೊಂದು ನಾನು ನೋಡಿದೆ ಅಲ್ಲಿ ಗೊಂದಲಿಗೆ ಗಲ್ಲಿ ಒಳಗೆ. ಮತ್ತು ಅವರೆಲ್ಲ ನೀವು ನಿಮ್ಮ ನಿಮ್ಮದು ಎಷ್ಟು 10x20 ಜಾಗನೇ ಬರಲಿ ನಿಮಗೆಲ್ಲರಿಗೆ ಮನೆ ಆಗ್ತಾವ. ಮತ್ತು 1800 ಸ್ಲಮ್ದಾಗ ಮನೆ ಬಂದವು ಅದನ್ನು ಏನು ಕೆಲವೇ ದಿವಸನಾಗಿ ಎಲ್ಲ ಕಡೆನೂ ಸ್ಲಮ್ದಾಗ ನಾವು ಮನೆ ಕಟ್ಟೋ ಕೆಲಸ ಪ್ರಾರಂಭ. ಅಲ್ಲಿ ಗ್ರೌಂಡ್ ಫ್ಲೋರ್ ಸ್ಟೂನು ಕಟ್ಲಾಕತ್ತೀವಿ ಕೆಲವು ಕಡೆ. ಎಲ್ಲೆಲ್ಲಿ ನಿಮ್ಮ ಜಾಗ ಇದೆ ಎಲ್ಲ ಕಡೆನೂ ಸ್ಲಮ್ದಲ್ಲಿ ಮತ್ತು 1800 ಮತ್ತೆ ಬಂದವು. ಮತ್ತು 1800 ಬಂದವು ಅಂದ್ರೆ ಎಷ್ಟಾಯ್ತು 3600 ಮನೆ ಬಂದವು. ಇದೇನು ಲಂಚ್ ಅಲ್ಲ ಸರ್ಕಾರ ತುಂಬ ನಿಮ್ಮ ಪಾಲಿಂದ ರೊಕ್ಕ ತುಂಬಬೇಕಾಗ್ತದೆ ಅದಕ್ಕೆ. ಇವು ಯಾವೇ ಇದ್ರೂ ಕಾರ್ಪೊರೇಷನ್ದಾಗ ಒಂದು ಬೇರೆ ಖಾತೆ ತೆಗೆದೀವಿ ನಾವು ಮನೆ ಆಸರೆ ಕಮಿಟಿ ಒಳಗೆ ಒಂದು ನಿರ್ಣಯ ಮಾಡಿ ಯಾರು ಫಲಾನುಭವಿ ರೊಕ್ಕ ತುಂಬ್ತಾರೋ ಅದಕ್ಕೆ ಪ್ರತ್ಯೇಕ ಖಾತೆದಾಗ ರೊಕ್ಕ ಇಟ್ಟು ಆ ಮನೆಗಳ ನಿರ್ಮಾಣ ಏನು ಪ್ರಾರಂಭ ಆಗ್ತದೆ ಕಂತ ಮ್ಯಾಗೆ ಕೊಟ್ಕೋತವ್ರು. ಒಮ್ಮೆ ಕೊಡ್ಲಿಕ್ಕೆ ಆಗಿತ್ತು ನೀವು 10x10x10x5000 5000 10000 ನಿಮ್ಮ ಬಳಿ ಹ್ಯಾಂಗೆ ರೊಕ್ಕ ಗೊಳೆ ಆಗ್ತಾವೆ. ಮನೆ ಕಟ್ಟೋದ್ರಾಗ ಫೈನಲ್ ಆಗಿ ನಿಮ್ಮ ಪಾಲಿನ ಹಣ ಕೊಟ್ಟುಬಿಟ್ರೆ ಒಳ್ಳೆ ಮನೆ ಇವತ್ತು ಸುಮಾರು ಒಂದು ಬೆಡ್ರೂಮು ಒಂದು ಕಿಚನ್ನು ಒಂದು ಮುಂದಿನ ರೂಮು ಟಾಯ್ಲೆಟ್ ಬಾತ್ರೂಮ ಹೀಗೆಲ್ಲ ಸುವ್ಯವಸ್ಥಿತವಾಗಿ. ಮತ್ತು ನಾವು ಏನು ಮಾಡ್ಲಾಕತ್ತೀವಿ ಈಗೇನು ಫಲಾನುಭವಿಗಳ ಆಯ್ಕೆ ಮಾಡಿ ಮೊದಲು ನಾವು ಎಲ್ಲ ಮನೆ ಸ್ವಚ್ಛ ಮಾಡ್ತೀವಿ ಪೂರ್ತಿ ಬುಲ್ಡೋಜರ್ ಹಚ್ಚಿ. ಒಂದು ಕಡೆಯಿಂದನೇ ನಾವು ಸರಿಯಾಗಿ ಮನೆ ಕಟ್ಕೋತ ಬರ್ತೀವಿ ಲೈನ್ಸ್ ಅಂದ್ರೆ ಒಂದು ಕಾಲ್ನಿ ಕಾಣಿಸ್ದಂಗೆ ಕಾಣಿಸ್ಬೇಕು. ಅಲ್ಲಿ ತನಕ ತಾತ್ಪೂರ್ತಿಕವಾಗಿ ಒಂದು ವ್ಯವಸ್ಥೆ ನಾವು ಮಾಡ್ಕೋತ ಹೇಳಿದ್ವಿ. ಕೆಲವೊಂದು ಕಡೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರ್ತೀವಿ ಇದೇ ಮನೆ ಅಂತೇಳಿ ಅವ್ರು ಅಲಾಟ್ಮೆಂಟೇ ಮಾಡಿರ್ತೀವಿ. ಮುಂದೆ ಅದಕ್ಕೆ ನೀರು ಗೀರು ಹೊಡೆದಿದ್ದರೆ ನೀವೇ ಹೊಡ್ಕೋಬೇಕು. ಅವ್ರ ಕಾಂಟ್ರಾಕ್ಟರ್ ನೀರು ಹೊಡೆದಿಲ್ಲ ಅಂತೇಳಿ ನೀವು ಕೈ ಕಟ್ಕೊಂಡು ಬಂದು ನನ್ನ ಮನೆ ಮುಂದೆ ನಿಂದಿರ್ಬೇಡ. ಒಟ್ಟಾರೆ ಹೇಳಿ ನಿಮಗೆ ಹೇಳ್ತೀನಿ 5 ವರ್ಷ ನೀವೇನು ಕೊಟ್ಟಿರಿ. ಹೌದಪ್ಪ ಬಸನಗೌಡ ಓಟ್ ಹಾಕಿ ಸಾರ್ಥಕ ಆಯ್ತು ಅಂತ ನಾನು ಮಾಡಿ ತೋರ್ತೀನಿ ಕೇಳ್ಕೊಂಡು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.